नमस्कार मक्कले प्रीति विद्यार्थिगळिगे वंदिसुत्ता ಏಳನೇ ತರಗತಿ ಸವಿಗನ್ನಡ ಪುಟ ಸಂಖ್ಯೆ 89 90 ರಲ್ಲಿ ಗಿಡಮರ ಎನ್ನುವಂತ ಒಂದು ಪದ್ಯವನ್ನ ಸತ್ಯಾನಂದ ಪಾತ್ರೋಟ ಅನ್ನುವಂತವರು ಅತ್ಯಂತ ಅದ್ಭುತವಾಗಿ ಮತ್ತು ಅರ್ಥಪೂರ್ಣವಾಗಿ ಈ ಒಂದು ಗಿಡಮರ ಪದ್ಯವನ್ನ ರಚನೆ ಮಾಡಿದ್ದಾರೆ ಆ ಪದ್ಯದ ರೆಸಿಟೇಷನ್ ರಾಗವಾಚನವನ್ನ ಕೇಳೋಣ ಮಕ್ಕಳೇ ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರತರ ಎಂತ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ ಒಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರತರ ಎಂತ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ ಬೆಳೆದು ನಿಂತ ಗಿಡಮರ ಬೆಳೆದು ನಿಂತ ಗಿಡಮರ ಬೆಳೆದು ನಿಂತ ಗಿಡಮರ ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲು ಉಕ್ಕುವ ಚೇತನ ಕಡಲು ಉಕ್ಕುವ ಚೇತನ ಮನುಷ್ಯನಲ್ಲಿ ಮಾತುಂಟು ಮಾತಿನಂತೆ ಇಲ್ಲ ಮೌನ ಮನುಷ್ಯನಲ್ಲಿ ಮಾತುಂಟು ಮಾತಿನಲ್ಲಿ ಇಲ್ಲ ಮನ ಮಾತಿನಂತೆ ಇಲ್ಲ ಮನ ಮಾತಿನಂತೆ ಇಲ್ಲ ಮನ ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನವನ ಹಾಳು ಕೊಂಪೆ ಇವನವನ ಇವನ ಮನ ಹಾಳು ಕೊಂಪೆ ಇವನ ಮನ ಹಾಳು ಕೊಂಪೆ ಇವನ ಮನ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ ಎಣಿಸುತ್ತಿಲ್ಲ ಒಂದು ದಿನ ಎಣಿಸುತ್ತಿಲ್ಲ ಒಂದು ದಿನ ಒಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರತರ ಬಿಸಿಲು ಮಾಳೆ ಚಳಿಯ ತಡೆದು ಅರಳು ದಿಹವು ಅನುದಿನ ಅರಳು ದಿಹವು ಅನುದಿನ ಅರಳು ದಿಹವು ಅನುದಿನ